4 VSM ಶಿಕ್ಷಣ ಸಂಸ್ಥೆಯ MBA ಮತ್ತು MCA ಕಾಲೇಜಿನ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ. KLE ಸಂಸ್ಥೆ ಒಳಗೊಂಡು ಸಾಮಾಜಿಕ ಕ್ಷೇತ್ರದಲ್ಲಿ ಕಳೆದ 40 ವರ್ಷಗಳಿಂದ ಹೆಚ್ಚು ಸಾರ್ಥಕ ಸೇವೆಗೈದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ನಾಗರಿಕ ಸನ್ಮಾನ ಮತ್ತು VSM ಶಿಕ್ಷಣ ಸಂಸ್ಥೆಯ MBA ಮತ್ತು MCA ಕಾಲೇಜಿನ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ 4 October ನಿಪ್ಪಾಣಿಯಲ್ಲಿ ನಡೆಯಲಿದೆ ಎಂದು ವಿಧಾನ ಪರಿಷತ್ನ ಮಾಜಿ ಸದಸ್ಯ ಮಹಾಂತೇಶ ಕವಟಗಿಮಠ ತಿಳಿಸಿದರು. ICB ಸಾಪ್ತಾಹಿಕದೊಂದಿಗೆ ಮಾತನಾಡಿದ ಅವರು, ಈ ಬೃಹತ್ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಹಾಗೂ ಪ್ರಹ್ಲಾದ್ ಜೋಶಿ ಆಗಮಿಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಚಿಕ್ಕೋಡಿ ಹಾಗೂ ನಿಪ್ಪಾಣಿ ತಾಲೂಕಿನ ಹಾಲಿ ಹಾಗೂ ಮಾಜಿ ಶಾಸಕರು ಉಪಸ್ಥಿತರಿರಲಿದ್ದಾರೆ ಎಂದು ತಿಳಿಸಿದರು. ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಉತ್ತರ ಕರ್ನಾಟಕಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. 4 October ನಿಪ್ಪಾಣಿಗೆ ಆಗಮಿಸುವ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭವ್ಯವಾಗಿ ಸ್ವಾಗತಿಸಲಾಗುವುದು ಎಂದರು. 4 October 2024 ವಿದ್ಯಾಸಂವರ್ಧಕ ಮಂಡಳ ನಿಪ್ಪಾಣಿ ಇವರ ಸಂಸ್ಥೆಯ ನೂತನ MBA ಮತ್ತು MCA ಕಟ್ಟಡದ ಉದ್ಘಾಟನೆ ಮತ್ತು ಚಿಕ್ಕೋಡಿ ತಾಲೂಕಿನ ಎಂ ಎ ಸುಪುತ್ರರು KLE ಸಂಸ್ಥೆ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರ 40 ವರ್ಷಗಳ ಶಿಕ್ಷಣ, ಆರೋಗ್ಯ, ಕೃಷಿ ಮತ್ತು ಸಹಕಾರ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಯ ಹಿನ್ನೆಲೆಯಲ್ಲಿ ನಿಪ್ಪಾಣಿಯ ಜನತೆ ಒಂದು ನಾಗರಿಕ ಸನ್ಮಾನವನ್ನು ಆಯೋಜನೆ ಮಾಡಿದ್ದಾರೆ. ಈ ಸನ್ಮಾನ ಕಾರ್ಯಕ್ರಮ ಭಾರತ ಸರ್ಕಾರದ ರಸ್ತೆ ಸಚಿವರು, ನಮ್ಮೆಲ್ಲರ ನಾಯಕರು ಆಗಿರತಕ್ಕಂಥ ಸನ್ಮಾನ್ಯ ನಿತಿನ್ ಗಡ್ಕರಿಯು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕೇಂದ್ರ ಸರ್ಕಾರ ವಿಶೇಷವಾಗಿ ಭಾರತದಾದ್ಯಂತ ಮೂಲಭೂತ ಸೌಕರ್ಯ, ವಿಶೇಷವಾಗಿ ರಸ್ತೆ, ಈ ಕಾರ್ಯಗಳಿಗೆ 100,000,000,000 ರೂಪಾಯಿಗಳನ್ನು ಕೊಡುವುದರ ಮೂಲಕ ಭಾರತವೂ ಸಹಿತ ಯಾವುದೇ ವಿಶ್ವದರ್ಜೆಯ ನಗರಗಳನ್ನು ಕಟ್ಟಬಹುದು ಮತ್ತು ಅಲ್ಲಿರ್ತಕ್ಕಂಥ ರಸ್ತೆ ಸಂಪರ್ಕಗಳನ್ನು ವಿಶ್ವದ ಯಾವುದೇ ರಾಷ್ಟ್ರಗಳನ್ನು ಮೀರಿಸ್ತಕ್ಕಂಥ ರೀತಿಯಲ್ಲಿ ರಸ್ತೆ ಅಭಿವೃದ್ಧಿಯನ್ನು ಮಾಡಿದ ನಿತಿನ್ ಗಡ್ಕರಿಯವರು ಈ ಕಾರ್ಯಕ್ರಮದಲ್ಲಿ ಸತ್ಕಾರವನ್ನು ನೆರವೇರಿಸಿದ್ದಾರೆ. ಅಧ್ಯಕ್ಷತೆಯನ್ನು ಭಾರತ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು, ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಕರ್ನಾಟಕ ಸರ್ಕಾರದ ಲೋಕೋಪಯೋಗ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ನಿಪ್ಪಾಣಿ ಮತ್ತು ಚಿಕ್ಕೋಡಿ ತಾಲೂಕಿನ ಶಾಸಕರು, ಮಾಜಿ ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಸಹಕಾರ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಎಲ್ಲ ದಿಗ್ಗಜರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ವಿಶೇಷವಾಗಿ ಚಿಕ್ಕೋಡಿ ಮತ್ತು ನಿಪ್ಪಾಣಿ ಇದು ಮೊದಲು ಒಂದೇ ತಾಲೂಕು, ಇವತ್ತು ನಿಪ್ಪಾಣಿ ತಾಲೂಕು ಪ್ರತ್ಯೇಕ ಆಗಿರಬಹುದು. ಮೂಲಭೂತವಾಗಿ ತಂಬಾಕು ಬೆಳೆಯತಕ್ಕಂಥ ಈ ನಾಡು, ನೀರಾವರಿ ಸೌಲಭ್ಯ ಬಂದ ನಂತರ ಇವತ್ತು ರೈತ ಕಬ್ಬನ್ನು ಬೆಳೀತಾ ಇದ್ದಾನೆ. ತಂಬಾಕು ಈ ಭಾಗದ ಒಂದು ಆರ್ಥಿಕ ಬೆಳೆಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಕೋರೆಯವರು ಮೂಲತಃ ಕೃಷಿಕರು ಮತ್ತು ಮೂಲತಃ ಅವರೊಬ್ಬ ವ್ಯಾಪಾರಿಗಳು, ತಂಬಾಕು ವ್ಯಾಪಾರ ಮತ್ತು ನಿಪ್ಪಾಣಿ ಜೊತೆಗಿರ್ತಕ್ಕಂಥ ಒಂದು ಅವರ ಹಳೆಯ ಸಂಬಂಧ. ಇಲ್ಲಿ ಈ ಭಾಗದ ಜನ ನಿಪ್ಪಾಣಿಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಅದು KLE ಸಂಸ್ಥೆಯನ್ನು ವಿಸ್ತರಣೆ ಮಾಡ್ತಕ್ಕಂಥ ವಿಚಾರದಲ್ಲಿ 2 CBSE ಶಾಲೆಗಳು, ಫಾರ್ಮಸಿ ಕಾಲೇಜ್ ಆಗಿರ್ಬೋದು, ಹೀಗೆ ಅನೇಕ ಶೈಕ್ಷಣಿಕ ಸಂಸ್ಥೆಗಳನ್ನು ಸಹಿತ ನಿಪ್ಪಾಣಿಗೆ ಕೊಡುವುದರ ಮೂಲಕ ಮತ್ತು ತಮ್ಮದೇ ಆಗಿರ್ತಕ್ಕಂಥ ಸಹಕಾರ ಕ್ಷೇತ್ರದ ಜೊತೆಗಿರ್ತಕ್ಕಂಥ ಈ ಭಾಗದ ಜನರ ಜೊತೆಗಿರ್ತಕ್ಕಂಥ ಒಡನಾಟದ ಹಿನ್ನೆಲೆಯಲ್ಲಿ ಈ ಭಾಗದ ಜನತೆ ಅವರನ್ನು ಸತ್ಕರಿಸ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ 4 ತಾರೀಕು ಮುಂಜಾನೆ 10:30 ಜರುಗಲಿದೆ. ವಿಶೇಷವಾಗಿ VSM ಶಿಕ್ಷಣ ಸಂಸ್ಥೆ ಗಡಿ ಭಾಗ ನಿಪ್ಪಾಣಿ, ಅತ್ಯಂತ ಸಣ್ಣ ನಗರ ನಿಪ್ಪಾಣಿಯಲ್ಲಿ ತಾಂತ್ರಿಕ ಶಿಕ್ಷಣ ಸಂಸ್ಥೆಯನ್ನು ಕಟ್ಟತಕ್ಕಂಥ ಕೆಲಸವನ್ನು ಶ್ರೀ ಚಂದೋಣ ಕೋಟಿವಾಲೆ ಮತ್ತು ಅವರೆಲ್ಲ VSM ಸಂಸ್ಥೆ ಆಡಳಿತ ಮಂಡಳಿ ಮಾಡಿದೆ.
ಸಾಮಾನ್ಯ ಬಡವರಿಗೂ ತಾಂತ್ರಿಕ ಶಿಕ್ಷಣ ಅಂದರೆ ಇಂಜಿನಿಯರಿಂಗ್ ಸಿಗುವಂತೆ ಒಂದು ಅವಕಾಶವನ್ನು ಬಡ ಮಕ್ಕಳಿಗೆ ಮಾಡಿಕೊಟ್ಟಿದ್ದಾರೆ. ಅಂಥ ಶಿಕ್ಷಣ ಸಂಸ್ಥೆ ಒಂದು ನೂತನ ಎಂ ಬಿ ಎ ಮತ್ತು ಎಂ ಸಿ ಎ ಕಟ್ಟಡವನ್ನು ಸಹಿತ ಮಾನ್ಯ ಸಚಿವರು ಉದ್ಘಾಟನೆ ಮಾಡಲಿದ್ದಾರೆ. ಒಂದು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಂದು ವಿಶೇಷ ಕಾರ್ಯಕ್ರಮ ನಿಪ್ಪಾಣಿಯಲ್ಲಿ ಅಕ್ಟೋಬರ್ 4 ಮುಂಜಾನೆ 10:30 ವಿ ಎಸ್ ಎಂ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಜರುಗಲಿದೆ. ತಾವೆಲ್ಲ ಭಾಗವಹಿಸಿ ಯಶಸ್ವಿ ಮಾಡಬೇಕಂತೇಳಿ ವಿನಂತಿ ಮಾಡ್ತೀವಿ.